ಮಾನ್ಯ ಮಾಧ್ಯಮ ಮಿತ್ರರಲ್ಲಿ ಹಾಗೂ ಅಧಿಕಾರರಲ್ಲಿ ಪ್ರಜಾಪ್ರಭುತ್ವ ಹಿತರಕ್ಷಣಾ ಸಂಘಟನೆ ತಮ್ಮನ್ನು ಗೌರವದಿಂದ ಈ ವೇದಿಕೆಗೆ ಸ್ವಾಗತಿಸಿ ಕೃತಜ್ಞತೆಗಳನ್ನು ತಿಳಿಸಲು ತುಂಬ ಸಂತೋಷವೆನಿಸುತ್ತದೆ. ಮಾನ್ಯರೇ, ನಾವೆಲ್ಲರೂ ಹಿರಿಯ ನಾಗರಿಕರು, ಕನಿಷ್ಠ 45 ವರ್ಷ ಮೇಲಿನವರು. ಸೇವೆಯಲ್ಲಿದ್ದಾಗ ಕನಿಷ್ಠ 75 ವರ್ಷ ಮೇಲಿನವರು, ಕನಿಷ್ಠ ನಾವು ಸೇವೆಯಲ್ಲಿದ್ದಾಗ ಗೌರ್ಮೆಂಟ್ ಎಂಪ್ಲಾಯೀಸ್ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಸದಸ್ಯರಾಗಿ ಸದಸ್ಯರಾದ ನಂತರ ಅವರವರ ಶ್ರೇಣಿಯಂತೆ ನಮ್ಮನ್ನು 1985-86 ರಲ್ಲಿ ನೌಗಾದ ಗ್ರಾಮದ ಸರ್ವೆ ನಂಬರ್ 74ರಲ್ಲಿ ನಿವೇಶನ ಹಂಚಿಕೆಯಾಯಿತು. ಆ ನಿವೇಶನ ಹಂಚಿಕೆಯಾದಂತೆ ನಾವು ಆ ನಿವೇಶನದ ನೋಂದಣಿ ಮಾಡಿಕೊಂಡು ಎಲ್ಲ ಕಾಗದ ಪತ್ರಗಳನ್ನು ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಹೆಸರಿಗೆ ನೋಟಿಫಿಕೇಶನ್ ಮಾಡಿಕೊಂಡಿರುತ್ತೇವೆ. ಆ ಭಾಗ ಯಲ್ಲಾನಿನ್ ಕಾಲನಿಯಿಂದ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ 3 ಫರ್ಲಾಂಗ್ ಡಿಸ್ಟೆನ್ಸ್ ಮೇಲಿದೆ. ಯಾವುದೂ ಅಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ, ಹೋಗಲು ದಾರಿ ಇಲ್ಲ. ಹೀಗಾಗಿ ಅಲ್ಲಿ ಯಾರೂ ಸದಸ್ಯರು ಸಹಿತ ಒಂದು ಮನೆ ಸಹಿತ ಕಟ್ಟಿಲ್ಲ. ಈ ಮಧ್ಯೆ ಒಬ್ಬ ಭೂ ಕಬಳಿಕೆದಾರ ಮತ್ತು ಕಂದಾಯ ಅಧಿಕಾರಿ ಸೇರಿ ಈ ನಮ್ಮ ಭೂಮಿಯನ್ನು ತನ್ನ ಹೆಸರಿಗೆ ಪಟ್ಟ ಮಾಡಿಕೊಂಡರು. ಕಾರಣ ಏನಂತಂದರೆ, ಯಾವುದೇ ಭೂಮಿ ಅಗ್ರಿಕಲ್ಚರ್ ಭೂಮಿ ಅಗ್ರಿಕಲ್ಚರ್ ಲ್ಯಾಂಡು ಎನೆ ಆಗಿದ ನಂತರ ಯಾ ಆದೇಶದಡಿಯಲ್ಲಿ ಎನೆ ಆಗಿದೆ ಅಂಬದೊಂದು ಶರ ಬರೀತಾರೆ ಎಲ್ಲಿ ಪಹಣಿದಲ್ಲಿ 11ನೇ ಕಾಲಂದಲ್ಲಿ. ಆ ಕಾಲಂದ ಪೂರ್ತಿ ಬ್ಲ್ಯಾಕ್ ಇಕ್ಕಿತ್ತು, ಅದು ಅಗ್ರಿಕಲ್ಚರ್ ಲ್ಯಾಂಡ್ ಅಂತೇಳಿ ತೋರಿಸ್ಕೊಡ್ತಿತ್ತು ಡಾಕ್ಯುಮೆಂಟ್ ನೋಡ್ರ. ಅದು ಒಂದು ಸಂದರ್ಭ ಒಂದು ಸಾಧಿಸಿ ಭೂ ಕಬಳಿಕೆದಾರ ಬಸವರಾಜ್ ವಿಶ್ವನಾಥ್ ಗುಳ್ಳ ಎಂಬ ವ್ಯಕ್ತಿ ಮಿರ್ಜಾ ಗಿಲ್ದಾರ್ ಬೇಗ್ ತಂದೆ ನೂರುಲ್ಲಾ ಬೇಗ್ ಅವನ ಹತ್ತಿರ ಪುನಃ ಖರೀದಿ ಮಾಡಿದ್ರು. ನೇಮ ಕಂದಾಯ ನೇಮ ಏನು ಹೇಳ್ತದಪ್ಪ ಅಂದರೆ, ಒಂದು ಸಲ ಎನ್ ಎ ಲೇಔಟ್ ಆಗಿದ್ದ ಭೂಮಿ ಇವನ್ ಡಿ ಸಿ ನೂ ಅಧಿಕಾರಿ ಇಕ್ಕಿ ಏನಪ್ಪ ಅಂದ್ರೆ ಅದು ಇನ್ನೊಬ್ಬರಿಗೆ ಹಸ್ತಾಂತರಿಸಿದೆ. ಈ ಮಧ್ಯೆ ಒಬ್ಬರು ಮಹಿಳೆ ತಕರಾರು ತೆಗೆದರು. ಆ ತಕರಾರು ಏನಪ್ಪ ಅಂದ್ರೆ ವಿದಿನ್ ಒಂದು ಪೀರಿಯಡ್ದಾಗ ಒಂದೇ ಹಿಯರಿಂಗ್ದಾಗ ಏನಪ್ಪ ಅಂದ್ರೆ ಮುಕ್ತ ಮಾಡಿದ್ರು. ಇಲ್ಲಿ ಯಾವುದೋ ಅಂತ ಮೆರಿಟ್ ಇಲ್ಲ ಅಂಥೇಳಿ ಅವ್ರೇನು ಮಾಡ್ತಾರೆ, ಸೀದಾ ಸೀದಾ ಅವನ ಹೆಸರಲ್ಲಿ ಮ್ಯೂಟೇಷನ್ ಮಾಡಿಬಿಡ್ತಾರೆ. ಎಷ್ಟು ಮಟ್ಟಿಗೆ ಫಾಸ್ಟ್ ಆಯ್ತದ ಆ ಮ್ಯೂಟೇಷನ್ ಅಂದರೆ, ನಾವು ಪಟ್ಟ ಲ್ಯಾಂಡ್ ತೊಗೊಂಡು ಇನ್ಫ್ಲುಯೆನ್ಸ್ ಇದ್ದರೆ ಅಷ್ಟು ಫಾಸ್ಟ್ ಆಗಲ್ಲ. ಆ ಮ್ಯೂಟೇಷನ್ ಏನಪ್ಪ ಅಂದ್ರೆ ವಿದಿನ್ 2 ಮಂತ್ದಾಗ ಏನಪ್ಪ ಅಂದ್ರೆ ಅವ್ರ ಹೆಸರಲ್ಲಿ ಅದು ತರ್ಜುಮೆ ಆಗಬೇಕು ಲ್ಯಾಂಡ್, ಅಷ್ಟೊಂದು ಫಾಸ್ಟ್ ಮಾಡ್ತಾರೆ. ಅದ್ರ ನಂತರ ನಮ್ಮವರೆಲ್ಲ ಸುಮಾರು ದಿವಸ ಆಗೋಣ ಅಲ್ಲಿ ಹೋಗಿ ನೋಡ್ತಾರೆ, ಅದು ಏನಿಲ್ಲ, ಆ್ಯಸ್ ಗುಡ್ ಆ್ಯಸ್ ಪಡಿ ಹೆಂಗಿದೆ ಅದೇ ರೀತಿ ಇತ್ತಲ್ಲಿ. ಔಟ್ಸೈಡ್ ಡಿಸ್ಟಿಕ್ ಏನಪ್ಪ ಅಂದ್ರೆ ಟ್ರಾನ್ಸ್ಫರ್ ಆಗಿ ಹೋಗಿರು, ಕೆಲವೊಬ್ಬರು ಕ್ಯಾಪಿಟಲ್ ಸಿಟಿಗೆ ಟ್ರಾನ್ಸ್ಫರ್ ಆಗಿ ಪ್ರಮೋಷನ್ ಆಗಿ ಹೋಗಿರು. ಹೀಗಾಗಿ ಏನಪ್ಪ ಅಂದ್ರೆ ಅದು ಪೂರ ದ್ವಂದ್ವ ಮಾಡಿಕ್ಕಿದ್ದು. ಈ ಮಧ್ಯೆ ನಾನು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ರಾಯಚೂರಿನಿಂದ ರಿಟೈರ್ಮೆಂಟ್ ಆಗಿ ವರ್ಗಾವಣೆ ಆಗಿ ಬಂದ ನಂತರ ನಮ್ಮಂಥ ವಿಶ್ವನಾಥ್ ಬಿರಾದಾರ್ ಗೆಳೆಯರು, ಅಜಿತ್ ಅವರು, ಪತಿಗೆಯವರು ಎಲ್ಲರೂ ಸೇರಿ ಏನಪ್ಪ ಅಂದ್ರೆ ಒಂದು ಮೀಟಿಂಗ್ ಮಾಡಿದೆವು. ಇದಕ್ಕೆ ಏನಾದರೂ ಕಾನೂನು ಹೋರಾಟ ಮಾಡಿದೆವು. ಕಾರಣ ಏನಂತಂದರೆ, ಒಬ್ಬ ರಾಜಕೀಯ ವ್ಯಕ್ತಿ ಹಣ ಅಂತಂದ್ರೆ ಇವತ್ತು 50% ರಾಜಕೀಯ ವ್ಯಕ್ತಿ ಇದ್ದಲ್ಲಿ ಗುಂಡಗಳಹರ ಕ್ರಿಮಿನಲ್ಸರ ಭೂ ಕಬಳಿಕೆದಾರರಲ್ಲ. ನಾ ಇದು ಆತ್ಮಸಾಕ್ಷಿಯಾಗಿ ಹೇಳ್ತೀನಿ, ದಯಮಾಡಿ ಇದು ಬೇಕಾದ್ರೆ ನೋಟ್ ಮಾಡ್ಬೋದು. ಇವತ್ತು ನೋಡ್ರಿ ಎಷ್ಟು ಭೀ ಕಬಳಿಕೆ ನಡೆದದ ಅಂತಂದರೆ, ಬ್ಯಾಂಕ್ ಏನಪ್ಪ ಅಂದ್ರೆ ಅವ ರಾಜಕೀಯ ಮನುಷ್ಯ ಇದ್ದೇ ಹಣ, ಆ ಪಕ್ಷ ಈ ಪಕ್ಷ ಸಂಬಂಧೇ ಇಲ್ಲ. ಹೀಗಾಗಿ ಅವ್ನು ತಟ್ಟು ತಕರಕ್ಕೆ ಯಾರೂ ಹೋಗಿಲ್ಲ. ಪಾಣಿ ತೆಗೆದು ನೋಡ್ತಾರ ಬಸವರಾಜ್ ವಿಶ್ವನಾಥ್ ಗುಳ್ಳ ಬಂದಿದೆ. ಆ ಮಿರ್ಜಾ ತಂದಾರ ಬೇಗ ಕೇಳ್ತಾರ ಮೈಕ್ ಹಾಕಿ ಅದಿ ಹಾಕಿ ಸಿಗ್ನೇಚರ್ ದಿಯೇ ಮೈ ಉಸ್ಕು ಕುಚ್ ಬಿ ನಿಂತ ನೈ ಮೇರೇಕು ಅಂಥೇಳಿ ಹಿಂಗೆ ಭಾನ ಹೇಳವ್ರಿ ಅವ. ಆದರೆ ನತೀಜೆ ಅವ್ನು ಏನಾಯ್ತಂದ್ರೆ, ಈಗ ನಮ್ಮ ಹಿರಿಯ ನಾಗರಿಕರದು ಅವ್ರ ಮಕ್ಕಳದು ಉಸಿರು ಹತ್ತಿ ಅವನು ವಂಶನೇ ನಿರ್ವಂಶ ಆಗಿ ಹೋಗ್ಯದಣ್ಣ. ಅವರು ಪೂರ ಅವನ ಫ್ಯಾಮಿಲಿ ಇಲ್ಲ, ಮಕ್ಕಳಿಲ್ಲ, 4-5 ಮಕ್ಕಳು ಇದ್ದು ಒಂದು ಏನೋ ಇತ್ತಂತ ಅದು ಭೀ ಹೈದರಾಬಾದ್ ಕಡೆ ಓಡೋಗ್ಯದ.
ಅದು ಏನು ನಾಪತನೇ ಅದ. ಈಗ ಸಪೋಸ್ ನಮ್ಮ ಕೋರ್ಟ್ ಆದೇಶ ಮಾಡ್ತಾರೆ ಅವ್ನು ಹೂಮ್ ಅಡ್ರೆಸ್ ತಗೊಂಡ್ ಬರ್ರಿ, ಅವ ಎಲ್ಲಿ ಹಣ ಐಡೆಂಟಿಫೈ ಮಾಡ್ರಿ, ವಿಟ್ನೆಸ್ ಕರೆಸ್ಬೇಕಾಯ್ತು ಅಂತಾರ ಮಿರ್ಜಾ ದಿಲ್ದಾರ್ ಬೇಗ. ಆದರೆ ನಾವು ಒಂದು ದಿನ ಭೀ ತಿರುಗಿದ್ದೇವೆ ಆ ಓಣಿದಾಗ, ಅವ್ನ ಪತನೇ ಇಲ್ಲ. ಆದ್ರೆ ಈ ವ್ಯಕ್ತಿ ಗೇಮ್ ಮಾಡತ್ತಾನ ನಮ್ಮ ಜೊತೆ, ಭಾಳಷ್ಟು ಹರೆಸ್ಮೆಂಟ್ ಮಾಡತ್ತಾನ, ಆಯ್ತು ಅನ್ವಾಂಟೆಡ್ ಏನಪ್ಪ ಅಂದ್ರೆ ಕೇಸ್ ಆಗ್ತಾ ಇರ್ತಾರೆ. ಬಸವರಾಜ್ ವಿಶ್ವನಾಥ್ ಬುಳ್ಳ ಅಂಬದು ಕ್ರಿಮಿನಲ್ ಮತ್ತು ಲ್ಯಾಂಡ್ ಗ್ರ್ಯಾಬರ್ ಇಷ್ಟ. ಇದು ಅಷ್ಟೇ ಇಲ್ರಿ, ಸಿದ್ರಿ ಸರ್ವೆ ನಂಬರ್ 15 ಸಹಿತ ಏನಪ್ಪ ಅಂದ್ರೆ ಗ್ರ್ಯಾಬ್ ಮಾಡ್ಯಾನ, ದಟ್ ಟು ವಾಕ್ ಬೋರ್ಡ್ ಆಸ್ತಿ ಅದು. ಈವನ್ ವಿವೇಕಾನಂದ ಸ್ವಾಮಿ ಆಶ್ರಮದಾಗ ಅವ ಗ್ರ್ಯಾಬ್ ಮಾಡಕ್ ನಿಂತಿದ್ದಾನೆ. ಇದು ನೋವಾಗಿ ಹೇಳಬೇಕಾದ್ರೆ ನಾವು ವಿಷಯಾಂತರ ಆಗ್ಬೋದು, ಮಾತ್ರ ಒಂದು ಮನುಷ್ಯನ ಏನಪ್ಪ ಅಂದ್ರೆ ತಮಗೆ ಭೀ ಮಾಹಿತಿ ಇರಲಿ, ಈ ಸಮಾಜಕ್ಕೆ ರಕ್ಷಣೆ ಮಾಡೋರು ಮೊದಲನೇ ದೇವರು, ಅದ್ರ ಬಾದ ಮಾಧ್ಯಮೆ ಇರೋದ್ರಿಂದ ಉಳಿಯೋದು ಅಂತೇಳಿ. ಈ ಲೆಕ್ಕದಿಂದ ನಮ್ದು ಸುಮಾರು 15 ಜಜ್ಮೆಂಟ್ ಇವೆ ಡಿಸ್ಟ್ರಿಕ್ಟ್ ಕೋರ್ಟ್, 15 ಜಜ್ಮೆಂಟ್ ಹೇಳಿ ಸರ್. ಇದು ಟೈಟಲ್ ಇಸ್ ಯಾರು ಶೇಡಿಡ್ ಮಾಡ್ಕೊಂಡಾಗ ಎನ್ ಜಿ ಒಸ್ದಿಂದ, ಆ ಎನ್ ಜಿ ಒಸ್ ಸೇಲ್ದಿಂದ ಯಾರ್ದದ ಅವ್ರು ಏನಪ್ಪ ಅಂದ್ರೆ ಪಕ್ಕ ಆ ಲ್ಯಾಂಡಿನ ಓನರ, ಆ ಪ್ರಾಪರ್ಟಿ ಓನರ, ಆ ಫ್ಲಾಟ್ ಓನರ ಅಂತೇಳಿ ಸ್ಪಷ್ಟವಾಗಿ ಜಜ್ಮೆಂಟ್ ಕೊಟ್ಟಿದೆ. ಯಾರು ಓನರ ತೀರ್ಪಿನ ಪ್ರಕಾರ, ಯಾರು ಓನರ್ ತೀರ್ಪಿನ ಪ್ರಕಾರ? ಅಲ್ಲಿ 56 ಫ್ಲಾಟ್ ಏನವಲ್ಲ, 56 ಯಾರ್ದು ರಿಜಿಸ್ಟ್ರೇಷನ್ ಆಗ್ಯದ 85-86 ಅಲ್ಲಿ ಅವರೇ ಓನರ್ ಅಂತ ಹೇಳ್ಕೊಂಡು ಬಂದರು. ಮೀನ್ ವೈಲ್ ಇವನ್ ಮ್ಯಾಲ್ ಒಂದು ಲೋಕಾಯುಕ್ತ ಕೇಸ್ ಹಾಕಾರಿ ಅಂಥೇಳಿ ನಾವು ಒಂದು 4 ದೋಸ್ತರು ಕಂತು ಬೆಂಗಳೂರಿಗೆ ಹೋದೆವು ಸರ್. ಅಲ್ಲಿ ನಾ ಬೆಂಗಳೂರಿಗೆ ಲೀಗಲ್ ಹೆಡ್ಡಿಗಿದ್ದೆ. ಆ ಸಂದರ್ಭದಾಗ ಒಬ್ಬ ಒಳ್ಳೆ ಸೀನಿಯರ್ ಲಾಯರ್ನ ಸಂಪರ್ಕ ಬಂತು, ಅವ್ರ ಮನೆಗೆ ಹೋಗಿ ಕೇಳಿದೆವು ಒಪಿನಿಯನ್. ಸರ್ ಇದು 56 ಜನರ ನಮ್ಗೆ ಸಂಪರ್ಕದಾಗಿಲ್ಲ, ಎಲ್ಲರಿಗೆ ನ್ಯಾಯ ಸಿಗಬೇಕಾದ್ರೆ ಏನು ಮಾಡಬೇಕು ನೀವು? ನಾವು ಬರೀ 10 ಮಂದಿಗೆ ಕೋರ್ಟ್ ಜುಡಿಷಿಯಲ್ ಕೋರ್ಟ್ದಾಗ ಕೇಸ್ ಹಾಕಿದ್ದೀವಿ, ಅದ್ರ ಉಳಿಕಿದ ಭವಿಷ್ಯ ಏನು ಅಂತಂದ್ರೆ ಅವ್ರು ಸ್ಪಷ್ಟ ಹೇಳಿದ್ರು ನೀವು ಲೋಕಾಯುಕ್ತದಾಗ ಕೇಸ್ ಹಾಕರಿ ಅಂತ. ಲೋಕಾಯುಕ್ತದ ಕೇಸ್ ಹಾಕ್ದೇವು ಸರ್ ಬೆಂಗಳೂರಿಗೆ. ಅಲ್ಲಿ ಭಾಸ್ಕರ್ ರಾಮ್ ಅಂತ ಹೇಳ್ಕೊಂಡು ಜಡ್ಜ್ ಅವ ಎಷ್ಟು ಬ್ರೈಬ್ ಮಾಡವ, ಇಲ್ಲಿ ಮುನ್ಸಿಪಾಲ್ಟಿದಾಗ ತಸಿದಾಗ ಇನ್ನೂ ಕಡಿಮೆ ನಡೀತದ್ರಿ, ಆ ರೀತಿ ಅಲ್ಲಿ ವ್ಯವಹಾರ ನಡೀತಿತ್ತು ಸರ್. ಹೈಲೈಟ್ ಆಯಿತು, ಅವ ಓಡ್ ಹೋದನ್ರಿ ಆಂಧ್ರ ಹೋಗ್ಕಿಂದು ಒಂದು 2 ತಿಂಗಳು ಗಟ್ಟಲೆ ಅವ ಸ್ಕ್ಯಾಂಡಲ್ ಮುಚ್ಕೊಂಡು ಕುಂತು. ಅಲ್ಲಿ ಏನಪ್ಪ ಅಂದ್ರೆ ಜಾಫರ್ ಮೊಹಮ್ಮದ್ ಜಾಫರ್ ಏನಪ್ಪ ಅಂದ್ರೆ ನಮ್ದು ಡಿ ಸಿ ಹೋಗ್ಲಕ್ಕ ಭಾಳ ತಯಾರಿ ನಡೆಸಿನು, ಆಯ್ತು ಹೋಗಿ ತೋರೋದಿನ ಮಾಡ್ದು, ಯಾಕಂದ್ರೆ ಇವನಿಗೆ ಭೀ ಅದು ಹಂತದೇ ಬೇಕಾಗಿತ್ತು ಏನೋ ಅಂತಂಬ. ಯಾಕೆ ಹೇಳ್ತೀನಿ ಇದು ಅಂತಂದರೆ, ನಾವೇನಪ್ಪ ಅಂತಂದ್ರೆ ಇದರಲ್ಲಿ 85 ಸರ್, 24/3/2015 ದಿನ ಮಾರ್ನಿಂಗ್ 10 ಗಂಟೆದಿಂದ ಸಾಯಂಕಾಲ 5 ಗಂಟೆ ತನಕ ಏನಪ್ಪ ಅಂತಂದ್ರೆ ಸ್ಟ್ರೈಕ್ ಕೂತಿದ್ದೆವು. ಸುಮಾರು ಒಂದು 100 ಜನ ಹೆಣ್ಮಕ್ಳು ಹರ, ಲೇಡೀಸ್ ಹರ, ಹಿರಿಯ ನಾಗರಿಕರು ಇದ್ದೆವು. ಆ ಟೈಮಿಗೆ ಅವ ಚೆಂಬರ್ದಾಗ ಇದ್ದಂದ್ರೆ ನಮ್ದು ರಿಪ್ರೆಸೆಂಟೇಷನ್ ತೊಗೊಂಡಿಲ್ಲ ಸರ್. ನಮ್ಗೆ ಅದೇ ನೋವು ಏನಪ್ಪ ಅಂದ್ರೆ ಒಂದು ಡಿಸ್ಟ್ರಿಕ್ಟ್ ಅಧಿಕಾರಿ ಇಂಥ ಇಶ್ಯೂಗೆ ಏನಪ್ಪ ಅಂದ್ರೆ ಒಂದು ನೋಟಿಸ್ ಇದು ತೊಗೊಳ ಬರಲ್ಲ, ರಿಪ್ರೆಸೆಂಟೇಷನ್ ತೊಗೊಂಬರಲ್ಲ ಅಂತಂದ್ರೆ ಅವನು ಸಹಿತ ದುಡ್ಡು ಮಾಡೋಕ್ಕೆ ಬೀದರ್ಗೆ ಬಂದಿನೋ ಅಂತ ನನಗೆ ಅನಿಸ್ತು ಸರ್. ಪುನಃ ನಾವೇನು ಮಾಡಿದೆವು ಅವ್ರು ನಮ್ಮ ಹೈಕೋರ್ಟ್ ಲಾಯರ್ ಒಪಿನಿಯನ್ ಕೇಳ್ಕೊಂಡು ಒಂದು ರೆವಿನ್ಯೂ ಕೋರ್ಟ್ದಾಗ ಏನಪ್ಪ ಅಂತಂದರೆ ಕೇಸ್ ಹಾಕ್ತೇವೆ ಸರ್. ಎಲ್ಲಿ ರೆವಿನ್ಯೂ ಕೋರ್ಟ್ ಇಲ್ಲಿ ನಮ್ಮದು ಇವರು ಎ ಸಿ ಬಜೆಟ್ ಸರ್. ಫಿಫ್ಟೀನ್ದಾಗ ಏನಪ್ಪ ಅಂದ್ರೆ ಎ ಸಿ ಬಲ್ಲಿ ಒಂದು ರೆವಿನ್ಯೂ ಕೊಡ್ದಾಗ ಹಾಕ್ತೇವೆ ಸರ್. ಅದು ಹ್ಯಾಂಗ ಅಂತಂದ್ರೆ ಊರ ಲೇಔಟ್ದೇ ರೀ ಕೊಡ್ದಾಗ ಹಾಕೊಂಡು ಸಹಿತ ಅದು ನಾವು ಬಿಟ್ಟಿಲ್ಲ ಅವ್ರಿಗೆ. ಪೂರ್ತಿ ಲೇಔಟ್ ಸರ್ವೆ ನಂಬರ್ 74 ಆಫ್ ಸರ್ವೆ ನಂಬರ್ ನೋವಾ 4 acres 24 ಉಂಟ ನಮ್ದದ. ಅದು ಎನ್ನೇ ಲೇಔಟ್ ಆಗಿದ್ದು ಲ್ಯಾಂಡ್ ಇದೆ, ಅದು ಏನಪ್ಪ ಅಂದ್ರೆ ನಮ್ಗೆ ವರ್ಗಾವಣೆ ಮಾಡಬೇಕು, ಅದು ಅನ್ವಾಂಟೆಡ್ ಡೀಲಿಂಗ್ ಏನಪ್ಪ ಅಂದ್ರೆ ಡಿಲೀಟ್ ಮಾಡ್ರಿ ಅಂತ ಕಳ್ಕೆ ಸರ್. ಅದು ಏನಪ್ಪ ಅಂದ್ರೆ ನಮಗೆ ಇಲ್ಲಿನ ಎ ಸಿ ಆ ಪೀರಿಯಡ್ದ ಎ ಸಿ ಹೆಸರು ಹೇಳಂದ್ರೆ ಹೇಳ್ತೀನಿ, ಶಿವಕುಮಾರ್ ಶೀಲ್ವಂತ ಅಂತ ಹೇಳಿ 5 years ಓಡಾಡಿಸಿದ್ದಾನೆ. 5 years ಮಾಮೂಲಿ ಸಿಂಪಲ್ ಮ್ಯಾಟರು, 12 ತಿಂಗಳಲ್ಲಿ ಏನಪ್ಪ ಅಂದ್ರೆ ಕೇಸ್ ಡಿಸ್ಪೋಸ್ ಆಗೋದು, 100% ಮೆರಿಟ್ ಇದ್ದಿದ್ದಕ್ಕೆ 5 years ಓಡಾಡಿಸಿದಾನೆ. ಆವಾಗ ಏನಪ್ಪ ಅಂತಂದ್ರೆ ಒಬ್ಬರು ಅಕ್ಷಯ್ ಶ್ರೀಧರ್ ಅಂತ ಹೇಳಿ ಕಶಿಂದ IAS ಬಂದಿದೆ ಸರ್. ಅವ್ರಿಗೊಂದು ಫೈನ್ ಮಾರ್ನಿಂಗ್ ನಾವು ಹೋಗಿ ಹೇಳ್ದೇವು ಸರ್, ದಯಮಾಡಿ ನಾವು ಹಿರಿಯ ನಾಗರಿಕರಿದ್ದೇವೆ, ಎಲ್ಲ ರಿಟೈರ್ಡ್ ಆಫೀಷಿಯಲ್ಸ್ ಇದ್ದೀವಿ, ನಮ್ಗೆ ಒಂದು 20 minutes ಟೈಮ್ ಕೊಡ್ರಿ, ಯಾವಾಗ ಕೊಡ್ರಿ ನೀವು ಯಾವಾಗ ಅಪಾಯಿಂಟ್ಮೆಂಟ್ ಕೊಡ್ತೀರಿ ಆವಾಗ ನಾವು ಬಂದ್ಬಿಡ್ತೀವಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್.
ಆವಾಗ ನೀವು ಮಧ್ಯಾಹ್ನ ದಿನ ಬರ್ರಿ, ನಾವು ಇದಕ್ಕೆ ಎರಡು ಕೇಸ್ ಇವೆ, ನಾವು ಪೋಸ್ಟ್ಪೋನ್ ಮಾಡ್ತೇವೆ ಅಂತ ನಮ್ಗೆ ಹೇಳಿದ್ರು. ಮತ್ತು ಟೀ ಕುಡಿಸ್ ಕಳ್ಸೋರು ಸರ್, ನಾವು ಮೂರು ನಾಲ್ಕು ಮಂದಿ ಹೋದ್ರ ಹೋಗಿ ಏನಪ್ಪ ಅಂದ್ರೆ ಪೂರ್ತಿ ಒಂದು 25 ನಿಮಿಷ ಎಕ್ಸ್ಪ್ಲೈನ್ ಮಾಡ್ತೇವೆ ಸರ್ ಈ ಇಶ್ಯೂ. ಈಗ ನಿಮಗೆ ಎಷ್ಟು ಹಿಂದಾನೆ ಹೇಳಿದೆಲ್ಲ ಅಷ್ಟೊಂದು 25 ನಿಮಿಷ ಎಕ್ಸ್ಪ್ಲೈನ್ ಮಾಡಿದೆ. ವಿದಿನ್ 3 ಮಂತ್ ಜಜ್ಮೆಂಟ್ ಬಂತು ಸರ್. ಈ 3 ಮಂತ್ ಜಜ್ಮೆಂಟ್ ಎಲ್ಲರಿಗೂ ಅಪ್ಲೈ ಆಯ್ತದ. 56 ಪ್ಲಾಟ್ದವ್ರಿಗೆ 40-60 ಪ್ಲಾಟ್ ಇರಲಿ, 30-40 ಪ್ಲಾಟ್ ಇರಲಿ, ಅಥವಾ ಗಾರ್ಡನ್ ಇರಲಿ, ಎಲ್ಲರಿಗೆ ಅಪ್ಲೈ ಆಯ್ತು. ಈ ಹೊತ್ತಿನಲ್ಲಿ ಅವ ಏನು ಮಾಡ್ಯಾನ ಬಸವರಾಜ ಗುಳ್ಳ ಅಂತಂದರೆ, ಗಾರ್ಡನ್ ಲ್ಯಾಂಡ್ ಇನ್ನೊಬ್ರಿಗೆ ಮಾರ್ಯಾಕೆ. ಒಬ್ಬ ನವಮಾದ ಮುಸ್ಲಿಮ್ ಅಂಥವನಿಗೆ ಏನಪ್ಪ ಅಂದ್ರೆ ಗಾರ್ಡನ್ ಲ್ಯಾಂಡ್ ಮಾಡ್ದನು. ಯಾಕಂದ್ರೆ ಈಗಿದು ನನ್ನ ಕೈ ಹತ್ತಲ್ಲ, ಕಮ್ ಸೆ ಕಮ್ ನಮ್ಮ 4-8 ಲಕ್ಷ ನಾವು ಉಚ್ಕೊಂಬರಿ ಅಂತ ಹೇಳಿ ಕಶಿನ್ ಅವ ಗಾರ್ಡನ್ ಲ್ಯಾಂಡ್ ಮಾರ್ಯಾಕೆ. ಆ ಶೇಡ್ ಇಡು, ಮತ್ತು ಇದು ಒರಿಜಿನಲ್ ಒಂದು ಶೇಡ್ ಇಡು, ಮಿರ್ಜಾ ಗಿಲ್ದರ್ ಮಾಡ್ಕೊಟ್ಟು ಶೇಡ್ ಇಡು, ಎರಡು ಹಚ್ಚ ಕಶಿನ್ ನಾವು ಕೊಡ್ತೀವಿ. ಮತ್ತು ಪುನಃ ಫೈನ್ ಮಾಡಿದೆ ಸರ್. ಯಾವ್ದು ಕೊಡ್ತೀವಿ? ಜುಡಿಷಿಯಲ್ ಕೊಡ್ತೀವಿ. ಅಲ್ಲಿಂದು ಆರ್ಡರ್ ಆಯ್ತಿದ್ದು ಯಾರಿಗೆ? ಎಸ್ ಪಿ ಅವರಿಗೆ. ಇದು ಡಿಟೇಲ್ ಎನ್ಕ್ವೈರಿ ಮಾಡಿರಿ, ಅಲಾಂಗ್ ವಿತ್ ಡಾಕ್ಯುಮೆಂಟ್ ಪೂರ ಇದ್ರ ಬ್ರೀಫ್ ಹಿಸ್ಟ್ರಿ ನನಗೆ ಸಬ್ಮಿಟ್ ಮಾಡಿರಿ ಅಂತ ಹೇಳಿ. 10 ಮಂದಿ ಏನಪ್ಪ ಅಂದ್ರೆ ನಾವು ಒರಿಜಿನಲ್ ಡಾಕ್ಯುಮೆಂಟ್ ಸಹಿತ ಪೂರ್ತಿ ಸ್ಟೇಟ್ಮೆಂಟ್ ಕೊಟ್ಟು ಒಂದು ಕೇಸ್ ಹಾಕ್ತೇವೆ ಸರ್. ಇವತ್ತಿನ ತನಕ ಅವನ ಮೇಲೆ ಕೇಸ್ ಇದೆ ಸರ್, ಕ್ರಿಮಿನಲ್ ಕೇಸ್. ಇವತ್ತಿನ ತನಕ ಕ್ರಿಮಿನಲ್ ಕೇಸ್ ಇದೆ ಡಿಸ್ಟಿಕ್ ಕೊಡ್ದಾಗ ಸರ್. ತಕ್ಷಣ ವಿದಿನ್ 3-4 ಮಂತ್ಸ್ದಾಗ ನಾವು ಪೂರ್ತಿ ಲೇಔಟ್ ಫಾರ್ಮ್ ಮಾಡಿದ್ದೆ ಸರ್. ಅಲ್ಲಿ ಯಾವೂ ಇಕ್ಕಿಲ್ಲ. ಈವನ್ ಮೊದಲ ಎನ್ ಜಿ ಓದವರು ಇದನ್ನ ಕಂಡು ಮಾರ್ಕಿಂಗ್ ಕಂಡು ಇಕ್ಕಿರು ಪ್ಲಾಟ್ಗಳಿಗೆ, ಅವ್ರ ಸಹಿತ ಇಕ್ಕಿಲ್ಲ ಸರ್. ಅವೆಲ್ಲ ಒಯ್ದುಬಿಟ್ಟಾರ. ಯಾಕಂದ್ರೆ ನಾವೇನಂತಂದ್ರೆ ಕಮ್ ಸೆ ಕಮ್ 2 ದಾರಿ ಕರಿಕಲ್ ತಂದು, 1 ಫೀಟ್ ಅಟಗಲ್ಲ, 2 ಫೀಟ್ ಹೈಟ್ ಇದ್ದಿದ್ದು ಕಲ್ಲು ತಂದು ಪೂರಾ ರೀಡೆಮಾರ್ಕೇಶನ್ ಮಾಡಿದ್ದೆ ಸರ್. ಒಬ್ಬರು ಇಂಜಿನಿಯರಿಂಗ್ 40,000 ರೂಪಾಯಿ ಕೊಟ್ಟು ಇದನ್ನ ಮಾಡಿ 4 ತಿಂಗಳಿಗೂ ಆಗಿಲ್ಲ. ನಾವೇನಪ್ಪ ಅಂದ್ರೆ ಸೈಡಿಗೆ ಟ್ರೆಂಚ್ ತೆಗೆದೇವೆ ಸರ್, ರೋಡ್ ಫಾರ್ಮೇಷನ್ ಮಾಡರಿ ಅಂತ. ಎಲ್ಲೆಲ್ಲಿ 30 ಫೀಟ್ ರೋಡ್ ಅವ, 2 ಸೈಡಿಂದ ಮಣ್ಣು ತೆಗೆಯೋದು, ಅದ್ರ ಮೇಲೆ ಹಾಕಿ ರೋಡ್ ಫಾರ್ಮೇಷನ್ ಮಾಡಿದ್ವಿ. ಮೀನು ಏನು ಉದ್ಯಾನ ಉಳಿತಾರ ಸರ್, ಈಗ ಉದ್ಯಾನ ಮತ್ತೆ ಏನಂದ್ರೆ ಗೇಮ್ ಮಾಡ್ತಾನಲ್ಲ ಅಂಥೇಳಿ ಅಲ್ಲಿ ಕಲ್ಯಾಣ ಬಸವ ಉದ್ಯಾನ ಅಂಥೇಳಿ ಸುಮಾರು ಒಂದು 40-50 ನಾವು ಸದಸ್ಯರು ಹೋಗಿ ಅಲ್ಲಿ ಏನಪ್ಪ ಅಂದ್ರೆ ಒಂದು ಬೋರ್ಡ್ ಇನ್ಸ್ಟಾಲ್ ಮಾಡಿದ್ದೀವಿ. ಅದು ಏನಪ್ಪ ಅಂತಂದ್ರೆ ಈ ಬೋರ್ಡ್ ಇನ್ಸ್ಟಾಲ್ಮೆಂಟ್ ಮಾಡಿದೆವು ಸರ್ ಆ ಉದ್ಯಾನದಾಗ. ಈ ಬೋರ್ಡ್ ಇದು ನಾವು ಇನ್ಸ್ಟಾಲ್ ಮಾಡಿದ ವಿದಿನ್ ಮಂತ್. ವಿದಿನ್ ಮಂತ್ ಏನಪ್ಪ ಅಂದ್ರೆ ಯಾರಿಗೋ ಅವರ ಮಂದಿ ಕಳಿಸ್ಕೊಂಡು ಪೂರ ಸ್ಪಾಯ್ಲ್ ಮಾಡಿದ್ವಿ ಸರ್. ಪೂರ್ತಿ 2 ಬೋರ್ಡ್, ಒಂದು ಗಾರ್ಡನ್ದಾಗ ಇದ್ದ ಬೋರ್ಡು, ಇನ್ನೊಂದು ಏನಪ್ಪ ಅಂದ್ರೆ ಒಂದು ವ್ಯಕ್ತಿ ಮೆಂಬರ್ ಐಡೆಂಟಿಫೈ ಆಗಿಲ್ಲ. ಅಲ್ಲಿ ಏನಪ್ಪ ಅಂದ್ರೆ ನಾವು ಒಂದು ಸಮುದಾಯ ಭವನ ಇಕ್ಕರಿ ಅವ್ರು ಬರಸ್ತಂದ್ರೆ ರಿಸರ್ವ್ ಮಾಡರಿ ಅಂತ ಹೇಳ್ಕೊಂಡ್ ಅದಕ್ಕೆ ಮಾಡಿದ್ವಿ. ಇವು 2 ಬೋರ್ಡ್ ಸ್ಪಾಯ್ಲ್ ಮಾಡಿದ್ನು. ಬೋರ್ಡ್ ಸ್ಪಾಯ್ಲ್ ಮಾಡಿ ಯಾವುದಿದ್ದು ದೊಡ್ಡ ಬೋರ್ಡ್ ಇತ್ತದಲ್ಲ ಸರ್, ಇದು ಮತ್ತೊಂದು ಒಂದು 15-20 ದಿನ ಬಿದ್ದಿತ್ತಲ್ಲಿ, 15-20 ದಿನದ ಕಳವು ಮಾಡ್ತೀನಿ ನಾನು. ಈ ರೀತಿ ಏನಪ್ಪ ಅಂದ್ರೆ ಕೇಸ್ ಮಾಡಿದ್ದೇವೆ ಸರ್, ಪೊಲೀಸರಿಗೆ ರಿಪೋರ್ಟ್ ಮಾಡಿದೆವು ಅಷ್ಟೇ. ಬೋರ್ಡ್ ಅಲ್ಲದೆ ಪುನಃ ಬಂದು ಪೂರ್ಣ ಲೇಔಟೇ ಸಾಕ ಅದು ಮುಂದೆ ಬರ್ತದೆ. ಈಗ ಪುನಃ ಏನು ಮಾಡೋದು, ನಾವ ಅಷ್ಟಕ್ಕೆ ಸುಮ್ಮನೆ ಕೊಡಲಿಲ್ಲ. ಅವ ಏನು ಮಾಡಿದ್ರಿ, ಪುನಃ ನಾವು ಅದು ಬೋರ್ಡ್ ಇನ್ನೊಂದು ಹಾಕರಿ, ಪೂರಾ ಕಂಪೌಂಡರ್ ಮಾಡರಿ, ಮತ್ತು ಮುನ್ಸಿಪಾಲ್ಟಿ ಕಡೆಯಿಂದ ಏನಪ್ಪ ಅಂದ್ರೆ ಫೆನ್ಸಿಂಗ್ ಮಾಡಿಸರಿ ಅಂತ ಅನ್ನಟ್ಟಿಗೆನೆ ಅವ ಏನಪ್ಪ ಅಂತಂದ್ರೆ ಈ ಪತಿ ಮಾಡಿದ್ದಾನೆ ಸರ್. ಬುಲ್ಡೋಜರ್ ಹಚ್ಚಿ ಪೂರಾ, ಈಗ ನೀವು ಬಿಫೋರ್ ಲೇಔಟ್ ಮುಂಚೆ ಹ್ಯಾಂಗಿರ್ತದೆ ಲ್ಯಾಂಡ್ ಹಂಗೆ ಕಾಣಿಸ್ತದೆ. ನೀವು ನಮ್ದು ಯಾವುದೋ ಒಂದು ಕಾರಣಕ್ಕೂ ಒಂದು ಕಲಿಕಲ್ ಸಿಗಲ್ಲ. ನಾ 2 ಬೋರ್ಡ್ ಇಲ್ಲ, ಮತ್ತು ಎಲ್ಲಿ ರೋಡ್ ಫಾರ್ಮೇಷನ್ ಮಾಡ್ಯಾರ ಅನ್ನೋದಕ್ಕೆ ಗುರುತೂ ಇಲ್ಲ. ಆ ರೀತಿ ಮಾಡಿದ್ದೀವಿ ಸರ್. ಈಗ ಈ ಕುರಿತು ನಾವೇನಪ್ಪ ಅಂದ್ರೆ ಆಲ್ರೆಡಿ FIR ಇಶ್ಯೂ ಮಾಡಿದ್ದೇವೆ ಸರ್. ಅಲ್ಲಿ ನಿಮ್ಮ ಶೆಟ್ಟಿನ ಬಹುತೇಕ ಮಾಡ್ಬೋದು. ಹಾಂ, ಅಲ್ಲಿ ಅಲ್ಲಿ ಆಮೇಲೆ 4-5 ಸೆಕ್ಷನ್ ಕೋರ್ಟ್ ಮಾಡ್ಕೊಂಡು ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಸರ್. ಈ ರೀತಿ ಅವ ಪದೇ ಪದೇ ನಮಗೆ ಹಿಂಸೆ ಮಾಡ್ತಾ ಇದ್ದಾನೆ. ಆಯ್ತೇನಪ್ಪ ಅಂದ್ರೆ ನಾನು ಒಂದು ದಿವಸ ಮುನ್ಸಿಪಾಲ್ಟಿದಲ್ಲಿ ನಮ್ದೇನು ಟೀಮ್ ಅದ ಮ್ಯೂಟೇಷನ್ ಅದ ಮ್ಯೂಟೇಷನ್ ಆಗ ಕಣ್ಣಿಗಿದ್ದಾಗ ಪರ್ಸುವೇಷನ್ ಮಾಡಾರಿ ಅಂತ ಇದು ಪಟ್ಟಿಲ್ಲ ಈಗ ಅವರು ಸೇನೋರಿ ಅಂತ ಕೇಳ್ತಾ ಇದಾರ. ಈಗ ಅದು 56 ಜನ ನಿವೇಶನಗಳವ, ಅವ್ ನಿಮ್ಮ ಅದಾವ ಎಲ್ಲ ನಿಮ್ದೇ ಅವ. ಈಗ ಅವ್ರು ಬಂದು ಏನ್ ಮಾಡ್ತಾ ಇದಾರೆ, ತೊಂದರೆ ಮಾಡ್ತಾ ಇದಾರೆ. ತೊಂದರೆ ಅಂದ್ರೆ ಹರಾಸ್ಮೆಂಟ್ ಮಿತಿ ಏನ್ ಮಾಡ್ಬೇಕು ಈಗ ಮುಂದೆ ಏನ್ ಮಾಡ್ಬೇಕು ಅಂತಂದ್ರೆ ಸರ್,
ನಾವು ಜನ ಪ್ಲಾಟ್ ಹೋಗಲ್ಲ ಹೇಳ್ತಾ ಕೇಳಿ. ನಾವು 56 ಮಂದಿ ಈಗ ನಾವು 12 ವರ್ಷಕ್ಕೆ ಮಾಡಿದ್ವಿ, ನಮ್ಗೆ ರೆಜಿಸ್ಟೆನ್ಸ್ ಬಂದದ. ಆದ್ರೆ ಒಬ್ಬ ಭೂ ಕಬಳಿಕೆದಾರ ಇರಲಿ, ಭ್ರಷ್ಟ ಅಧಿಕಾರಿ ಇರಲಿ, ಭ್ರಷ್ಟ ಅಧಿಕಾರಿ ಅವನಿಗೆ ಸಪೋರ್ಟ್ ಮಾಡೋದಿರಲಿ, ಅವ್ರದ್ದೇನಪ್ಪ ಅಂದ್ರೆ ನೀವು ಸೀಟ್ ಕಸಿ ನಿಕ್ಬೇಕು ಸಮಾಜದ ಅಂದ್ರೆ ಈ ನೆಮ್ಮದಿ ಆಯ್ತದ. ಈಗ ಸುಮಾರು ಜನರು ಇನ್ನ ಬಂದಿಲ್ಲ ಸರ್, ಸುಮಾರು ಜನರು ಬಸವರಾಜ್ ಗುಳ್ಳ ಹನಂತ್ರಿ ಅವರ ಮಂದಿ ಭೀ ಸಾಕ್ಯಾನಂತ, ಅವ್ನು ಬಂದು ಅಂಥ ಇಂಥ ಮಂದಿ ಭೀ ಅವ ಅಂತ್ರಿ ಅಂತ ಇನ್ನೊಂದು 3-4 ಜನ ಇನ್ನ ನಂಬರ್ ಬಂದಿಲ್ಲ ಸರ್. ಬರೀ ಈಗ ನಾವು 56 ಐಡೆಂಟಿಫೈ ಆಗಿದ್ದು 44 ಅಷ್ಟೇ, ಇನ್ನೂ 12 ಜನರು ಬರಬೇಕು. ಈ ರೀತಿ ಆಲ್ರೆಡಿ ಕ್ರಿಮಿನಲ್ ಕೇಸ್ ಇರಲೇಕಾದ್ರು ಸಹ ಈಗ ಮತ್ತೊಂದು ಕ್ರಿಮಿನಲ್ ಕೇಸ್ ಅಪರಾಧಿ ಆಗಿಲ್ಲ. ಅಷ್ಟೇ ಅಲ್ಲವ, ಮುನ್ಸಿಪಾಲ್ಟಿದಾಗ ಹೋಯ್ತಾನೆ ಸರ್, ಇಂಥದ್ದೊಂದು ಏನರ ಇದು ಲೆಟ್ರ್ ಬರ್ಕೋತಾನೆ, ಏನದ ಇದ್ರ ಕಂಟೆಂಟ್ ಅಂದರೆ, ಪ್ರಕರಣದಲ್ಲಿ ನಮ್ಮ ಪರವಾಗಿ ನ್ಯಾಯಾಲಯ ಆದೇಶ ನೀಡಲು ಆಗಿರುತ್ತದೆ, ಉಚ್ಚ ನ್ಯಾಯಾಲಯ ಕೂಡ ಈ ಜಮೀನು ಕುರಿತು ತಡೆ ನೀಡಿದೆ, ಯಾವುದೇ ನಿವೇಶನದ ಹಕ್ಕು ಬದಲಾವಣೆ ಮಾಡಕೂಡದು. ಏನೂ ಇಲ್ಲ ಸರ್, ಏನು ಇದಿಷ್ಟು ಕೊಡ್ತಾನ ಅವ್ರ ಎದುರೆ ಕೊಡ್ತಾನೆ. ಹಂಗೆ ಈಗ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಸಿಗಲ್ಲ, ಇವ್ರು ನಮ್ಮ ಹೆಸರಲ್ಲಿ ಮೊದಲು ಪಂಚಾಯತಾಗಿದ್ದ ನಾವು ಮಾಡ್ಕೊಂಡಿದ್ದೆವು, ಪುನಃ ಈಗ ಮುನ್ಸಿಪಾಲ್ಟಿ ಕಳಿಸಿಲ್ಲ. ನಾವು ಮುನ್ಸಿಪಾಲ್ಟಿನ ಹೋಗಿ ಲೊಕೇಶನ್ ಕಾದ್ರೆ ಇವ್ ಅಬ್ಜೆಕ್ಷನ್ ಮಾಡ್ತಾನೆ. ನಾವು ಅಥೆಂಟಿಕೇಟೆಡ್ ಅಂದ್ರೆ ನಮ್ದು ಕರ್ಗೆ ಕೇಳಂಗಿಲ್ಲ, ಬಟ್ ಅವ ಲೆಟರ್ ಕೊಡ್ತಾನ ಗುಳ್ಳ ಅವ್ರ ಲೆಟರ್ ಕೊಟ್ರ. ನಾವು ಹೋಗೋಕ್ಕಿಂತ ಮೊದಲು ಟೇಬಲ್ ಮುಂದೆ ಅವನೇ ಕೂತಿರ್ತಾನೆ. ಈಗ ನಾವು ಎಲ್ಲ ಅಧಿಕಾರದಾಗ ಇದ್ದೇವೆ, ಅಧಿಕಾರ ಹೋಗ್ಯಾನ ನಮಗೆ ಎಲ್ಲ. ನಾವೆಲ್ಲ ನಾವು ಈಗ ನಮ್ಮಲ್ಲಿ ಯಾವ ಬಲ ಹಣದ ಬಲನೂ ಉಳಿದಿಲ್ಲ, ಮತ್ತು ಶಕ್ತಿ ಬಲನೂ ಉಳಿದಿಲ್ಲ, ಮತ್ತು ಮೆಮೊರಿ ಭೀ ಕೆಲಸ ಮಾಡ್ತಾ ಎಲ್ಲರೂ ಆಪೋ 62-65-70 ಬಂದಿವೆ. ಅವ್ನು ಸ್ವಲ್ಪ ಕುಸ್ತಿ ಆಡೋದ್ರ ಸಾಮರ್ಥ್ಯ ಭೀ ನಮಗಿಲ್ಲ. ಇಂಥ ಸ್ಥಿತಿದಾಗ ನಾವು ಇದ್ದೇವೆ ಸರ್. ನಾವು ಪೊಲೀಸ್ ಇನ್ಸ್ಪೆಕ್ಟರ್ಗೆ ಅಷ್ಟು ಹೇಳಿದೆ ಸರ್, ಏನಿಲ್ಲ, ಎರಡು ಕೊರೋನಾ ಟೈಮಿಗೆ ಹೈಕೋರ್ಟ್ ನೋಟಿಸ್ ಸರ್ವ್ ಆಗಿಲ್ಲ. ಎರಡು ಇಬ್ಬರು ಏನಪ್ಪ ಅಂದ್ರೆ ಹೆಡ್ ಕ್ವಾರ್ಟರ್ದಾಗ ಇದ್ದಿಲ್ಲ, ಹೈಕೋರ್ಟ್ ನೋಟಿಸ್ ಸರ್ವ್ ಆಗಿಲ್ಲ, ಅದು ಕರೆಕ್ಟೇ ಇದೆ. ನೀವು ಅದಕ್ಕೆ ಎರಡು ಭೀ ಯಾನ್ ಭೀ ಮಾಡ್ಕೊಡ್ರಿ ಸಂಬಂಧ ಇಲ್ಲ. ನಾವು ಸ್ಟೇ ವೇಕೇಟಾಗಿ ನಮ್ಮದೇ ಆದೇಶ ಬರೋಣ, ನಾವು ಆ ತಾರೀಕು ಉಳಿಕಿದ್ದು ನಾವು ತಾರೀಕು. ಆದರೆ ನೀವು ಗಾರ್ಡನ್ದಾಗ ಏನು ಮಾಡಿದಿ, ಇದು 100% ಇಲ್ಲೀಗಲ್ ಬಂದೆ, ಕ್ರಿಮಿನಲ್ ಅಫೇರ್ಸು ಅಂತ ಹೇಳ್ಕಿ ಸ್ಪಷ್ಟ ಹೇಳಿದ್ದೇವೆ ಸರ್. ಹಾಕಿದ್ರು ಈಗ ನೀವು ಆ ಥರ ಯಾರದೇ ಅತಿಕ್ರಮಣಕ್ಕೆ ಅವಕಾಶ ಕೊಡಬಾರ್ದು ಅಂತ ನಿಮ್ಮ ಮನವಿ. ನೀವು ಲೀಗಲಿ ಏನಾದ್ರು ಕರ್ತ ಈಗ ಇಷ್ಟೇ ತಂದ್ರಿ, ನಾವಲ್ಲಿ ಹೋಗಲೇ ಈಗ ಎರಡು ಪ್ಲಾಟ್ ಇಷ್ಟೇವ ಸರ್, ನಾವು ಪ್ಲಾಟ್ದಾಗ ಭೀ ಹೋಗಲ್ಲ. ಸ್ಟೇ ವೇಕೇಟ್ ಮಾಡಿಸ್ತು, ನಮ್ಮ ಲಾಯರ್ ಹೈಕೋರ್ಟಿಗೆ ನಾವು ಡಾಕ್ಯುಮೆಂಟ್ ಕೊಟ್ಟು ಸ್ಟೇ ವೇಕೇಟ್ ಮಾಡಿಸ್ತು. ಅದು ಅವನೇ ತಂದ್ರಿ ಗುಳ್ಳನೆ ಎರಡೇ ಪ್ಲಾಟ್ ಉಳಿತಿದ್ದೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಆಗಿವೆ ಸರ್, ಅದು ರಿಪ್ಲೈ ಎಲ್ಲ ಸಬ್ಮಿಟ್ ಆಗಿತ್ತು. ಇವ್ರಿಗೆ ನೋಟಿಸೇ ಮುಟ್ಟಿಲ್ಲ, ಇವರು ಔಟ್ ಆಫ್ ಹೆಡ್ ಕ್ವಾರ್ಟರ್ ಇದ್ದರು. ಇಲ್ಲಿ ಕೋಟೇಶ್ವರ ಅಂತ ಹೇಳ್ಕೊಂಡು ಶಾಪ್ ಹೋಗೋರು ಅಲ್ಲಿ ಅಲ್ಲಿದ್ದರು, ನೋಟಿಸ್ ಆಗಿಲ್ಲ. ಮನಿ ಚೇಂಜ್ ಮಾಡ್ಕೊಂಡು ಬೇರೆ ಮನೆಯಿಂದ ಸಾಮಾನ್ಯ ಹೋಗಿರು, ಅವ್ರಿಗೆ ಅಲ್ಲಿ ಅಲ್ಲಿಗೆ ಅಡ್ರೆಸ್ ಗೊತ್ತಿಲ್ಲ. ಅವ್ರು ಕೋರ್ಟ್ ಬೇಗ ಬರೋನು ಕೇಳ್ಕೊಂಡು ಹೋಗೋನು, ಅಷ್ಟೇ ದಂಗೆ ಆಗ್ಯಾರ. 24 ಇಂಚ್ಗಿನ ಖಾಲಿ ಕಪ್ಪಳೆ ಇಲ್ಲ. ಯಾಕಂದ್ರೆ ರೆವಿನ್ಯೂ ಕೋರ್ಟ್ ಅನ್ನು ಮೊದಲು ನೋಟೇಷನ್ ಮಾಡ್ಯಾರ ಇಲ್ಲಿಗಲ್ಲ, ಅದು ನಲ್ ಆ್ಯಂಡ್ ವೈಡ್ ಆ್ಯಂಡ್ ಹೋಗಸ್ ಅಂತ ಮಾಡ್ಯಾರ, ಪ್ರಶ್ನೆನೇ ಇಲ್ಲ. ಈ ರೀತಿ ಏನಪ್ಪ ಅಂದ್ರೆ ನಾವು ಮುಂಚೆ ಏನಪ್ಪ ಅಂದ್ರೆ ಇದು ಹಾಕಿದ್ದೇವೆ ಸರ್, ಆ ಯಾರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಹೆಲ್ಪ್ ಮಾಡ್ಯಾರ, ಮಾಣಿಕಪ್ಪ ಮಂಗಳಿಗೆ ಅಂಥೇಳಿ ತಹಸೀಲ್ದಾರ್ ಇದ್ದನು, ಅವ ಹೆಲ್ಪ್ ಮಾಡ್ಯಾನ. ಒಬ್ಬ ರಾಮಯ್ಯ ಸ್ವಾಮಿ ಅಂಥೇಳಿ ಗಿರಿದವರು ಸರ್ ಅಲ್ಲಿ. ಆಲ್ರೆಡಿ ಏನಪ್ಪ ಅಂದ್ರೆ ಬರೆದಿದ್ದದ ಶರ ಜಿಲ್ಲಾಧಿಕಾರಿ ಬೀದರ್ ಇವರ ಆದೇಶ 3/12/84 ಮ್ಯೂಟೇಷನ್ ಅಗತ್ಯ ಸಲ್ಲಿಸಿದ್ದು, ಅದು NGOs ನೌಕರರ ಗೃಹ ನಿರ್ಮಾಣದ ಸಂಘದ ಲೇಔಟ್ ಆಗಿರುತ್ತದೆ. ಇಲ್ಲಿ ನಿಮ್ಮ ಯಾವುದೇ ಹಕ್ಕು ಇದರಲ್ಲಿರೋ ಪ್ರಯುಕ್ತ ಸದರಿ ನೋಂದಣಿ ರದ್ದು ಮಾಡಬೇಕೆ ಅಂತ ಹೇಳ್ಕೊಂಡು ವಿಲೇಜ್ ಅಕೌಂಟೆಂಟ್ ಬರ್ತಾನೆ ಮಲ್ಲಯ್ಯ ಸ್ವಾಮಿ ಅಂತ. ಇದನ್ನು ಬಿಟ್ಟುರ್ರಿ ಅವನಿಗೆ, ಆ ಕರೆಕ್ಟ್ ಇನ್ಫಾರ್ಮೇಷನ್ ಕೂಡ ಅವನಿಗೆ ಬಿಟ್ಟರು. ಬಿಟ್ಟು ಏನು ಹೋದರು ಅವ ರಾಮಲಿಂಗ ಅವ್ನು ಬರ್ಬೋದ್ರಿ ಇದು. ಅವ ಆ್ಯಕ್ಚುವಲಿ ಅವ ರೆವಿನ್ಯೂ ಇನ್ಸ್ಪೆಕ್ಟರ್ ಅಲ್ಲ ಸರ್, ಆ ಏರಿಯಾಗ ಬೇರೆದು ಯಾವುದೋ ಏರಿಯಾದಾಗ ಇದ್ದು ಇವ್ನಿಗೆ ಒಂದಿನ ಲೀವ್ ಹಾಕಲ್ಲ ಕಸ್ಬೋದು. ಅವ ಬರುತ್ತ ತಹಸೀಲ್ದಾರ್ ಬೀದರ್ ಇವರ ಆದೇಶವನ್ನು ಅನುಷ್ಠಾನಗೊಳಿಸಲು ಅನುಮತಿ ನೀಡಿದೆ ಅಂತ ಬರ್ತದೆ. ಇವ್ರು ಇಬ್ಬರ ಮೇಲೆ ಭೀ ತಹಸೀಲ್ದಾರ ಮೇಲೆ ಆರಾಯಿನ ಮೇಲೆ ಇಬ್ಬರ ಮೇಲೆ ಭೀ ನಾವು ಕೇಸ್ ಹಾಕಿದ್ದೆವು. ಲೋಕಾಯುಕ್ತದಾಗ 50,000 ರೂಪಾಯಿ ಕೊಟ್ಟು ಅದು ಇದನ್ನು ರದ್ದು ಮಾಡಿಸ್ತಾರೆ ಸರ್, 50,000 ರೂಪಾಯಿ ಕೊಟ್ಟು.
ಯಾಕಂದ್ರೆ ನಾನು ಅಲ್ಲೇ ಟೆಕ್ನಿಕಲ್ ಎಜುಕೇಷನ್ ನಾಲ್ಕು ವರ್ಷ ಇದೆ. ಲೋಕಾಯುಕ್ತದ ಕೇಸ್ ನಮ್ಮಲ್ಲಿ ಬಂದು ನಾನೇ ಪರ್ಸನಲಿ ಹೋಗ್ತಿದ್ದಾರೆ. ಒಂದು ಇಬ್ಬರು ಸೆಕ್ಷನ್ ಆಫೀಸರ್ ಭೇಟಿಯಾಗಿದ್ರು, ಅವರು ಫಸ್ಟ್ ಬಂದರು ಏನು ಮಾಡಬೇಕಂದ್ರು. ಇವ ನಮ್ಮ ಲೋಕಾಯುಕ್ತ ಜಡ್ಜ್ ಏನಪ್ಪ ಅಂದ್ರೆ ಭ್ರಷ್ಟನ ನಾವು ಯಾರಿಗೆ ಹೇಳಿರಿ ಯಾರಿಗಿಲ್ಲ ಅಂತ ಫಸ್ಟ್ ಹೇಳಬೇಕು. ನಾವೊಂದು ಗದ್ದಲ ಮಾಡೋಣಲ್ಲ ಅಂತ ಈ ರೀತಿ ಆಲ್ರೆಡಿ ಇವರು ಶರ ಬರಲೇಕಾಗಿಸ್ತಾಯಿತ. ಇನ್ನೊಬ್ಬ ಗಿರಿದಾಗ ಏನಪ್ಪ ಅಂದ್ರೆ ಆ ರೀತಿ ಬರೆದು ಇವನಿಗೆ ನೀನು ಎನ್ಸಿ ಮಾಡ್ಕೊಡ್ತಾರೆ. ಇವ 50,000 ರೂಪಾಯಿ ತೊಗೊಳೋದು ಸರಿ ಇಷ್ಟು ಗಂಡ ನಮ್ಮ ರೆವಿನ್ಯೂದವರೇ ನಮ್ಮ ರಮೇಶ್ ಪತಿಗೆ ಅಂತ ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದರು. ಅವ್ರಿಗೆ 100% ಗೊತ್ತಾಯ್ತು ಸರ್, ಆ ಕೊರೋನಾ ಟೈಮಿಗೆ ಇವೇ ಎಲ್ಲ ಸ್ವಲ್ಪ ಮಾನಸಿಕವಾಗಿ ಕಸಿದು ಹೋಗುದು ಅವ್ರಿಗೆ. ಈಗ ಇಲ್ಲ ನಾವು ಮೀಟಿಂಗ್ ಬರ್ತೀರ ಈ ಕತಿ ಮಾಡಿ ಕಣ ಆಯ್ತು. ಡಾಕ್ಯುಮೆಂಟ್ ವಿಥೌಟ್ ದ ಜಿ ಪಿ ಎ ಅಂತ ಡಾಕ್ಯುಮೆಂಟ್ ಮಾಡ್ಕೊಂಡು ರಿಜಿಸ್ಟರ್ ಮಾಡಿಸ್ತೇನೆ ಸರ್. ಸದರಿ ನೋಂದಣಿಗೆ ದಸ್ತಾವೇಜುಗಳ ಜೊತೆ GPA ಪತ್ರವನ್ನು ನಕಲು ಮಾಡಿ ಫೈಲ್ ಮಾಡಿರುವುದು ಕಂಡು ಬರುವುದಿಲ್ಲ. ಹಾಗೂ ಸದರಿ GPA ಪತ್ರಗಳು ಈ ಕಚೇರಿಯ ನೋಂದಣಿಯಾದ ವಿಥೌಟ್ GPA ಆ ರಿಜಿಸ್ಟರಿ ಮಾಡ್ಕೊಂಡು ಯಾರ ಕಡೆಯಿಂದ ಶರ್ಮಾ ಅಂತ ಹೇಳ್ಕೊಳ್ಳಿ ಸಬ್ ರಿಜಿಸ್ಟರ್ ಇದ್ದರು ಸರ್. ಅವ್ರಿಗೆಲ್ಲ ಒಂದು ಗ್ಯಾಂಗೇ ಇತ್ತು ಆ ಟೈಮಿಗೆ. ಏನಪ್ಪ ಅಂದರೆ ಇದು ರಿಜಿಸ್ಟರಿ ಆಗಿದೆ. ಅದಕ್ಕೆ ನಮ್ಮ ಮನವಿ ಏನಿದೆ ಸರ್, ಇವನು ಪೂರ್ತಿ ಹಗರಣೆ ಬಿಚ್ಚಿಡಬೇಕು. ನಿಮ್ಗೆ ಇನ್ನಬಿ ಮ್ಯಾಟ್ರನ್ನ ಬೇಕಾಯ್ತಂದ್ರೆ ನೀವು ಯಾವಾಗ ಕರೆದ್ರೆ ಯಾವಾಗ ಬಂದು ನಾಗ್ತದೆ. ದೆನ್ ಈ ಮಧ್ಯೆ ನಾವು ಸುಮಾರು ಸಲ ಏನಪ್ಪ ಅಂದರೆ ಲೊಕೇಶನ್ ಸೆಲೆಕ್ಟ್ ಹೋದೆವು ಎಲ್ಲಿ ಮುನ್ಸಿಪಾಲ್ಟಿ. ಸಿನ್ಸ್ ಫ್ರಮ್ 3 ಇಯರ್ಸ್ ನಮ್ಗೆ ಹರಾಸ್ಮೆಂಟ್ ಮಾಡತ್ತಾರೆ ಸರ್ ಮುನ್ಸಿಪಾಲ್ಟಿದ. ಮಾರ್ಗಸೂಚಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ ಧನ್ಯವಾದ.